ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಈಗ ನನಗೆ 7th month ಕಂಪ್ಲೀಟ್ ಆಗಿ 8th month ನಡೀತಾ ಇದೆ. ನಮ್ಮತ್ತೆ ಹೇಳಿದರೆ ಏನೇನು ತಿನ್ಬೇಕೋ ಅದನ್ನೆಲ್ಲ ತಿನ್ಬಿಡು ಅಂತ. ನಿನ್ನೆ ನಾನು ಟಿವಿನಲ್ಲಿ ನೋಡ್ಬೇಕಾದ್ರೆ ಒಂದು ಐಟಮ್ ಬಗ್ಗೆ ಕೇಳಿದೆ, ಮ್ಯಾಂಗೋ ಕೇಸರಿ ಬಾತ್ ಅಂತೆ, ಹೊಸದಾಗಿತ್ತು. ಸೊ ಕೇಳಿದ ತಕ್ಷಣ ನನ್ಗೂ ತಿನ್ಬೇಕು ಅನ್ನಿಸ್ತು. ಮ್ಯಾಂಗೋ ಸೀಸನ್ ನಡೀತಾ ಇರೋದ್ರಿಂದ ಏನಕ್ಕೆ ನಾನು ಇದನ್ನೊಂದ್ಸಲ ಟ್ರೈ ಮಾಡಬಾರ್ದು ಅಂತ ಅನ್ಕೊಂಡು ಇವತ್ತು ಮ್ಯಾಂಗೋ ಕೇಸರಿ ಬಾತ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಮಾವನ್ ಫ್ರೆಂಡ್ ಒಬ್ರು ಇದ್ದಾರೆ, ಮುನಿ ರೆಡ್ಡಿ ಅಂತ, ಅವರು ಮಾವಿನ ಹಣ್ಣನ್ನ ಬೆಳೀತಾರೆ. ಎಷ್ಟು ತಂದು ಕೊಟ್ಟಿದ್ರು ಅಂದ್ರೆ ಚೀಲಗಟ್ಟಲೆ ಮ್ಯಾಂಗೋಸ್ ಅನ್ನ ತಂದ್ಕೊಟ್ಟಿದ್ರು. ತೋತಾಪುರಿ ಮಾವಿನಕಾಯಿ ಮತ್ತೆ ಮಲ್ಗೋಬ ಆಗಿರ್ಬೋದು, ಉಪ್ಪಿನಕಾಯಿ ಹಾಕೋದಕ್ಕೆ. ನಾನಂತೂ ತೋತಾಪುರಿನ ಒಂದೂ ಉಳಿಸಿಲ್ಲ, ಉಪ್ಪು ಖಾರ ಹಾಕೊಂಡಂಗೆ ತಿನ್ಬಿಟ್ಟಿದೀನಿ. ಕೆಳಗಡೆ ಮನೆಯವರು ಅದು ಮಲ್ಗೋಬಾದಲ್ಲಿ ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ರು. ಮತ್ತೆ ಇನ್ನ ಉಳಿದಿರೋಂಥದನ್ನ ಹಣ್ಣಿಗೆ ಇಟ್ಟಿದ್ವಿ. ಸೊ ಹಣ್ಣಾಗಿರೋಂಥ ಮ್ಯಾಂಗೋನ ಡೈಲಿ ತಿಂತಾ ಇದ್ದೀವಿ. ನಾನಂತೂ ಈ ಸಲ ಎಲ್ಲಾ ಸೀಸನಲ್ ಫ್ರೂಟ್ಸನ್ನು ತುಂಬಾ ಚೆನ್ನಾಗಿ ತಿಂದಿದ್ದೀನಿ. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತಿಂದೆ, ಹಲಸಿನ ಹಣ್ಣು ತಿಂದೆ, ನೆಲ್ಲಿಕಾಯಿ ಆಗಿರ್ಬೋದು. ಸೊ ಎಲ್ಲಾ ಸೀಸನಲ್ ಫ್ರೂಟ್ನು ಎಂಜಾಯ್ ಮಾಡಿದೀನಿ. ಸೊ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಇದನ್ನ ಯಾಕೆ ಬಿಡಬೇಕು ಅಂತ ಇದ್ರಲ್ಲಿ ಒಂದು ಇವಾಗ ರೆಸಿಪಿನ ಮಾಡಿಕೊಂಡು ತಿನ್ನೋಣ ಅನ್ಬಿಟ್ಟು. ಹೊಸ ತರ ಇತ್ತಲ್ವಾ, ನಾನು ಯಾವತ್ತೂ ತಿಂದಿಲ್ಲ. ಪೈನಾಪಲ್ ಕೇಸರಿ ಬಾತ್ ನ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತೀವಿ, ತಿಂದಿರ್ತೀವಿ. ಬಟ್ ಈ ಮ್ಯಾಂಗೋ ಕೇಸರಿ ಬಾತ್ ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡಿದೀನಿ, ಮತ್ತೆ ಯಾವತ್ತು ಟೇಸ್ಟ್ ಮಾಡಿಲ್ಲ. ಇವತ್ತು ಟ್ರೈ ಮಾಡೋಣ ಅನ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಆಕ್ಚುಲಿ ಪ್ರೆಗ್ನೆನ್ಸಿನಲ್ಲಿ ಮಾವಿನ ಹಣ್ಣನ್ನ ತಿಂದ್ರೆ ತುಂಬಾನೇ ಒಳ್ಳೇದು ಅಂತ ನನ್ಗೆ ತುಂಬಾ ಜನ ಹೇಳಿದ್ರು, ಹಾಗೆ ರೀಲ್ಸ್ ಎಲ್ಲ ಕಳ್ಸಿದ್ರು. 9th month ಅಲ್ಲಿ ಮ್ಯಾಂಗೋನ ಆಡ್ ಮಾಡ್ಕೊಂಡ್ರೆ ಅದು ಡೆಲಿವರಿಗೆ ಸಹ ಹೆಲ್ಪ್ ಮಾಡುತ್ತೆ ಅಂತ. ಸೊ ನೋಡಿ, ಮ್ಯಾಂಗೋನ ಕೈಲಿ ಇಟ್ಕೊಂಡಿದ್ದೀನಿ. ಇದ್ರ ಸ್ಮೆಲ್ಗೆನೆ ಫುಲ್ಲು ತಿನ್ಬಿಡೋಣ ಅನ್ನೋ ಅಷ್ಟು ಟೆಂಪ್ಟ್ ಆಗುತ್ತೆ. ರೂಮಲ್ಲಿ ಹಣ್ಣಿಗೆ ಇಟ್ಟಿದ್ವಿ, ಹಂಗ ರೂಮ್ ಬಾಗಲ್ ತೆಗ್ದಾಗೆಲ್ಲಾನು ಅದ್ರ ಸ್ಮೆಲ್ಗೆ ತಿನ್ಬೇಕು ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಈಗ ಈ ಹಣ್ಣಲ್ಲಿ ಕೇಸರಿ ಬಾತನ್ನ ಮಾಡೋಣ. ಹಣ್ಣನ್ನ ಕಟ್ ಮಾಡ್ಬೇಕಾದ್ರೇನೆ ಇವಳು ತಿನ್ಬೇಕು ಅಂತ ಇದ್ಲು. ಸೊ ಅವಳಿಗೊಂದು ಪೀಸ್ ಅನ್ನ ಕೊಟ್ಟಿದೀನಿ, ಅವಳು ತಿಂತಾ ಇದ್ದಾಳೆ. ಅವಳಿಗೂ ಅಷ್ಟೇ, ಮ್ಯಾಂಗೋ ಅಂದ್ರೆ ತುಂಬಾನೇ ಇಷ್ಟ. ನಾನು 2 ದೊಡ್ಡ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಅದ್ರ ಸೈಜ್ ಅನ್ನ ನೋಡ್ಬೋದು ನೀವು, ಎಷ್ಟು ದೊಡ್ಡ ದೊಡ್ಡದಾಗಿದ್ದಾವೆ ಹಣ್ಣು ಅಂತ. ಸೊ ಈಗ ನಾವು ಅದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡೋಕ್ಕೂ ಮುಂಚೆ ಅದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಫಸ್ಟು. ಸೊ ಪೀಲ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿರೋಂಥ ಮ್ಯಾಂಗೋನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಪೇಸ್ಟ್ ಕೂಡ ರೆಡಿ ಇದೆ, ನೋಡ್ಬೋದು ಫುಲ್ಲು ಯಾವ ರೀತಿ ಕಾಣಿಸ್ತಾ ಇದೆ ಅದು ಅಂತ ಕಲರು. ಸೊ ಈಗ ಮಾಡೋದಕ್ಕೆ ಶುರು ಮಾಡೋಣ. ಒಂದು ಬಾಣಲಿಗೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನೀವು ಜಾಸ್ತಿ ಇಷ್ಟಪಟ್ಟರೆ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 1-2 spoon ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸನ್ನು ತೆಗೆದಿಟ್ಕೊಂಡಿದ್ದೆ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ. ಈಗ ಇವು ಮೂರನ್ನು ಕಾದಿರುವಂಥ ತುಪ್ಪಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಫ್ರೈ ಆಗಬೇಕು. ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗಿ ನೋಡಿ, ಆ ರೀತಿ ಗೋಲ್ಡನ್ ಬ್ರೌನ್ ಬರೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದೇ ಬಾಣಲಿಗೆ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 glass ರವೆಯನ್ನು ತಗೊಂಡಿದ್ದೀನಿ. ಈಗ ಆ ತುಪ್ಪದಲ್ಲೇ ಆ ರವೆಯನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು. ಸ್ಮೆಲ್ ಗೊತ್ತಾಗುತ್ತೆ ರವೆ ಉರಿದಿರೋದು. ಅದೇ ಗ್ಲಾಸಲ್ಲಿ 1 glass ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆಯನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಮಾವಿನ ಹಣ್ಣು ತುಂಬಾ ಸ್ವೀಟ್ ಇದೆ, ಅದಕ್ಕೋಸ್ಕರ ನಾನು ಸಕ್ಕರೆಯನ್ನು ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ಸೊ 1 glass ರವೆಗೆ 1 glass ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ 2 glass ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 glass ರವೆಗೆ 2 glass ನೀರು ಹಾಕ್ತೀವಲ್ಲ ಅದೇ ಥರ. ಈಗ ಅದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಗಟ್ಟಿ ಆಗಬೇಕು. ನಾನು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಕೇಸರಿ ದಳಗಳನ್ನು ಹಾಲಲ್ಲಿ ಸ್ವಲ್ಪ ನೆನೆಸಿಟ್ಟಿದ್ದೆ. ಹೇಗೂ ಡೈಲಿ ಕುಡಿಯೋದಕ್ಕೆ ಅಂತ ತರಿಸಿಟ್ಕೊಂಡಿದ್ನಲ್ಲ, ಅದನ್ನೇ ಈಗ ಕೇಸರಿ ಬಾತ್ಗೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಲ್ಲಿ ನೆನೆಸಿಟ್ಟಿರೋದ್ರಿಂದ ಬಣ್ಣ ಬಿಟ್ಟಿದೆ ಅದು. ಈಗ ಅದನ್ನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಅದನ್ನು ಹಾಕಿದ ತಕ್ಷಣವೇ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ.
ಆಲ್ರೆಡಿ ಸ್ವಲ್ಪ ಎಲ್ಲೋ ಎಲ್ಲೋ ಕಾಣಿಸ್ತಾ ಇದೆ. ಇದು ಗಟ್ಟಿಗಾಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಗಟ್ಟಿಗಾಗ್ತಾ ಇದೆ. ಇದು ಸ್ವಲ್ಪ ಗಟ್ಟಿಗಾದಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿರೋಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಏನಿತ್ತು ಅದನ್ನೆಲ್ಲ ಈಗ ಆ್ಯಡ್ ಮಾಡ್ಕೊಳ್ಳೋಣ. ಮಾಮೂಲಿ ಕೇಸರಿಬಾತ್ ಮಾಡೋ ರೀತಿಯಲ್ಲೇ ಮಾಡೋದು. ಒಂದು ಡಿಫ್ರೆನ್ಸ್ ಏನಂದರೆ ಲಾಸ್ಟಲ್ಲಿ ಆ ಮ್ಯಾಂಗೋ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀವಿ ಅಷ್ಟೇ. ಸೊ ಇದೀಗ ಕೇಸರಿಬಾತ್ ರೆಡಿಯಾಗಿದೆ. ಇದಕ್ಕೆ ರುಬ್ಬಿಟ್ಟಿದ್ದಂಥ ಮಾವಿನ ಹಣ್ಣಿನ ಪೇಸ್ಟನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ ತಕ್ಷಣ ನೋಡಿ ಕಲರೇ ಫುಲ್ಲು ಚೇಂಜ್ ಆಗೋಯಿತು. ಫುಲ್ಲು ಮ್ಯಾಂಗೋ ಮ್ಯಾಂಗೋ ಥರನೇ ಕಾಣಿಸ್ತಾ ಇದೆ ಇದು. ಈಗ ಇದು ಸ್ವಲ್ಪ ಗಟ್ಟಿಗಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಯಾಕೆ ಹಾಕ್ತೀವಿ ಅಂತಂದರೆ ಆ ಫ್ಲೇವರ್ ಹಂಗೇನೆ ಇರುತ್ತೆ, ಮಾವಿನ ಹಣ್ಣು ತಿಂದಿದ ರೀತಿನಲ್ಲೇ ಇರುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾರೆ, ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಅಂತ. ಸೊ ಅದೀಗ ಗಟ್ಟಿಗಾಗಿದೆ. ಸ್ವಲ್ಪ ಹೊತ್ತು ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಸೊ ಈಗಷ್ಟೇ ಕೇಸರಿಬಾತನ್ನು ಪ್ರಿಪೇರ್ ಮಾಡಿ ಇಟ್ಟು ಬಂದಿದ್ದೀನಿ. ಈ 8 ಮಂತ್ ನಡೀತಿರೋದ್ರಿಂದ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಸುಸ್ತಾಗ್ತಾ ಇತ್ತು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ರೆಸ್ಟ್ ತೊಗೊಂಡು ಈ ರೀತಿಯಲ್ಲಿ ಮಾಡಿ ಮುಗಿಸಿದ್ದೀನಿ. ಸೊ ಟೇಸ್ಟ್ ಮಾಡೋದಕ್ಕೆ ಅದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಅದನ್ನು ಟೇಸ್ಟ್ ಮಾಡೋಣ. ಸೊ ಈಗ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಮಾಡೋಣ. ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸೀರಿಯಸ್ಲಿ ಸಖತ್ತಾಗಿದೆ. ಆ ಮ್ಯಾಂಗೋ ಟೇಸ್ಟ್ ಅಂತೂ ಲಾಸ್ಟಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ, ಅದರಲ್ಲೂ ಮ್ಯಾಂಗೋ ಲವರ್ಸ್ ಮಾತ್ರ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನಿಜವಾಗ್ಲೂ ಸಖತ್ತಾಗಿದೆ ಕೇಸರಿಬಾತು. ನಿಜವಾಗ್ಲೂ ಸ್ವೀಟ್ ಅಂತೂ ಜಾಸ್ತಿ ಇರಲಿಲ್ಲ, ಯಾಕಂದ್ರೆ ಮ್ಯಾಂಗೋದಲ್ಲೇ ಸ್ವೀಟ್ ಜಾಸ್ತಿ ಇದ್ದಿದ್ರಿಂದ ಸಕ್ಕರೆ ಕಮ್ಮಿ ಯೂಸ್ ಮಾಡಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತು. ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು ಮತ್ತು ಸೂಪರ್ ಆಗಿತ್ತು ತಿನ್ನೋದಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.